ನಮಸ್ಕಾರ ನಾನು ನಿಮ್ಮ ಜೆ ಎಂ ರಾಜಶೇಖರ್ ಇವಾಗ ನರೇಗಾದ ಬಗ್ಗೆ ಎಷ್ಟು ಪ್ರಶ್ನೆಗಳ್ರಿ ನಮ್ಮ ಜನರದ್ದು ಜಾಬ್ ಕಾರ್ಡ್ ಮಾಡಿಸೋದು ಹೇಗೆ ಜಾಬ್ ಕಾರ್ಡ್ ಮಾಡಿಕೊಡೋರು ಯಾರು ನಾವು ಜಾಬ್ ಕಾರ್ಡ್ ಮಾಡಿಸ್ತಾ ಇದ್ದೀವಿ ಇವರು ಮಾಡಿಕೊಡ್ತಾ ಇಲ್ಲ ಸರ್ವರ್ ಬಿಝಿ ಐತಿ ಅಂತಾರೆ ಅವ ಕಂಪ್ಯೂಟರ್ ಆಪ್ರೇಟರ್ ಐದು ಸಾವಿರ ಕೇಳ್ತಾನೆ ಎರಡು ಸಾವಿರ ಕೇಳ್ತಾನೆ ಅಂತಾರೆ ಎಷ್ಟು ಪ್ರಶ್ನೆಗಳ್ರಿ ನಮ್ಮ ಜನರದ್ದು ಸಿಕ್ಕಾಪಟ್ಟೆ ಪ್ರಶ್ನೆಗಳಿವಾ ಖಂಡಿತ ಭಾಳ ಪ್ರಶ್ನೆಗಳಿದ್ದಾವೆ ನರೇಗಾದಲ್ಲಿ ಎಷ್ಟು ದಿವ್ಸದ ಕೆಲಸ ಕೊಡ್ಬೇಕಂದ್ರೆ ಒಂದು ಹದಿನೈದು ಇಪ್ಪತ್ತು ದಿವಸ ಕೊಟ್ಬಿಟ್ಟು ಏ ನಿಮಗಿತ್ತು ನಿಮ್ದು ಈಗ ಕೆಲಸ ಇಲ್ಲ ನಿಮಗೆ ಅಂತ ಹೇಳೋದಕ್ಕೆ ಬರಲ್ಲ ಬರಲ್ಲ ಒಂದು ಎರಡನೇದಾಗಿ ಕಂಪ್ಯೂಟರ್ ಆಪ್ರೇಟ್ರ್ ಸರ್ವರ್ ಬಂದಿರಲ್ಲ ಕಂಪ್ಯೂಟರ್ ಆಪ್ರೇಟ್ರಿಗೆ ಸರ್ವರ್ ಬಂದ್ ಅನ್ನುವಂಥದ್ದು ನೆಪ ಅಷ್ಟೇ ಬೇರೇನಿಲ್ಲ ನೀವು ಈಗ ನೋಡ್ತಾ ಇರೋ ಚಾನಲ್ ಯೂಟ್ಯೂಬ್ ಚಾನಲ್ ಅದು ರಮ್ಯಾ ರಾಣಿ ಟಿ ವಿ ಕನ್ನಡ ಅಂತ ಸೊ ಹಾಗಾಗಿ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಆ ಸಬ್ಸ್ಕ್ರೈಬ್ ಮಾಡಿದ ಮೇಲೆ ಅದು ಕಲರ್ ಬದಲಾಯಿಸುತ್ತೆ ಅದ್ರ ಪಕ್ಕದಲ್ಲಿರುವಂಥ ಬೆಲ್ ಬಟನ್ ಹೊತ್ತಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ನಿಮ್ಮ ಪ್ರಶ್ನೆಗಳನ್ನು ಕೂಡ ಕಮೆಂಟ್ನಲ್ಲಿ ಹಾಕ್ಬೋದು ನಾನು ನಿಮಗೆ ಉತ್ತರ ಕೊಡ್ತೇನೆ ಸಾಧ್ಯವಾದಷ್ಟು ನಾನು ತಿಳ್ಕೊಂಡಷ್ಟು ಇಲ್ಲಿ ಒಂದು ಪ್ರಶ್ನೆ ತುಂಬ ಇಂಪಾರ್ಟೆಂಟ್ ಆಗಿದೆ ಒಂದು ಮಾಹಿತಿ ನರೇಗಾ ಯೋಜನೆಯಡಿ ಸ್ಥಳ ಪರಿಶೀಲನೆಗೆ ಅವಕಾಶ ಇದೆಯೇ ಖಂಡಿತ ಸ್ಥಳ ಪರಿಶೀಲನೆ ಮಾಡ್ಬೋದು ಈಗ ಉದಾಹರಣೆಗೆ ನೀವು ದಾಖಲೆಗಳನ್ನ ಪರಿಶೀಲನೆ ಮಾಡುವ ಹಾಗೆ ಅದೇ ಆಮೇಲೆ ಸ್ಥಳ ಪರಿಶೀಲನೆಯನ್ನು ಮಾಡ್ಬೋದು ನೀವು ಸ್ಥಳ ಪರಿಶೀಲನೆ ಮಾಡಬೇಕು ಅಂದರೆ ಯಾವುದೇ ಕಾರಣಕ್ಕೂ ಅರ್ಜಿದಾರನನ್ನು ಇವರು ಸರ್ಕಾರಿ ವಾಹನದಲ್ಲಿ ಸಾರ್ವಜನಿಕ ಮಾಹಿತಿ ಅಧಿಕಾರಿ ಕರೆದುಕೊಂಡು ಹೋಗುವಂತಿಲ್ಲ ಈಗ ಉದಾಹರಣೆಗೆ ಯಾವುದೋ ಒಂದು ಅರಣ್ಯ ಇರುತ್ತಪ್ಪ ಅರಣ್ಯ ಇಲಾಖೆಯ ಒಳಗೆ ನೀವು ಹೋಗಬೇಕು ಆವಾಗ ನೀವು ಸ್ವತಂತ್ರವಾಗಿ ಹೋಗೋಕ್ಕಾಗೋದಿಲ್ಲ ಅಥವಾ ಇಲಾಖೆಯ ಅನುಮತಿ ಪಡೆದಿರಬೇಕು ಇಲಾಖೆಯ ಅರಣ್ಯ ಇಲಾಖೆಯ ನಡಾವಳಿಗಳಿರ್ತವೆ ನಿಯಮಗಳಿರ್ತವೆ ಕಾನೂನುಗಳಿರ್ತವೆ ಅವುಗಳನ್ನು ನೀವು ಪಾಲನೆ ಮಾಡಬೇಕಾಗುತ್ತೆ ಅದಕ್ಕೋಸ್ಕರ ಅಂಥ ಸಂದರ್ಭಗಳಲ್ಲಿ ನೀವು ಅಲ್ಲಿ ಹೋಗುವಾಗ ಸ್ವಲ್ಪ ಸುರಕ್ಷಿತವಾಗಿ ಹೋಗೋದು ಬೆಸ್ಟು ಅಧಿಕಾರಿಗಳ ಜೀಪ್ನಲ್ಲೇ ನೀವು ಹೋಗಾಗಿಲ್ಲ ನಿಮ್ಮ ವಾಹನ ತಗೊಂಡು ಹೋಗ್ಬೋದು ಇದು ಒಂದು ಹೋಗಲೇಬೇಕು ಅನ್ನೋದಾದರೆ ಸ್ಥಳ ಪರಿಶೀಲನೆಗೆ ತುಂಬ ಬಿ ಕೇರ್ಫುಲ್ ಯಾಕೆಂದರೆ ಈ ಭ್ರಷ್ಟ ಅಧಿಕಾರಿಗಳು ಸಾರ್ವಜನಿಕರನ್ನ ಎತ್ತ ಕಟ್ತಾರ ಅದರ ನೀವು ಕರ್ತವ್ಯ ಕಡ್ಡಿಪಡಿಸಿರಿ ಅಂತ ಕೇಸ್ ಹಾಕ್ತಾರೆ ಬಿ ಕೇರ್ಫುಲ್ ಒಂದು ಎರಡನೇದಾಗಿ ನೀವು ಸ್ಥಳ ಪರಿಶೀಲನೆಗೆ ಹೋಗೋದೇ ಕರೆ ಆದರೆ ನೀವು ಕ್ಯಾಮರಾಗಳನ್ನು ಆನ್ ಮಾಡ್ಕೊಂಡು ಇಟ್ಕೊಂಡೇ ಹೋಗಬೇಕು ಬೆಸ್ಟ್ ಐಡಿಯಾ ಪರ್ಮಿಷನ್ ತಗೊಂಡೇ ಇಟ್ಕೊಳ್ಳಿ ಅವ್ರ ಪರ್ಮಿಷನ್ ಕೊಡಲೇಬೇಕೇನು ಅವ್ರು ಅವರ ಆಸ್ತಿ ಅಲ್ಲ ಅದು ಸರ್ಕಾರದ ಆಸ್ತಿ ಸಾರ್ವಜನಿಕ ಆಸ್ತಿ ನಿಮ್ಮ ರಕ್ಷಣೆ ಇದೆಲ್ಲವೂ ಅಲ್ಲಿ ಒಳಗೊಂಡಿರುತ್ತೆ ಒಂದು ನೀವು ಸ್ಥಳ ಪರಿಶೀಲನೆ ಇನ್ನೊಬ್ಬರು ಕೇಳಿದ್ದಾರೆ ನಾವು ದಾಖಲೆ ಪರಿಶೀಲನೆಗೆ ಹೋದಾಗ ದಾಖಲೆಗಳನ್ನು ನಾವು ಚಿತ್ರೀಕರಣ ಮಾಡ್ಕೋಬೋದಾ ಅಥವಾ ಅದರ ಛಾಯಾಚಿತ್ರ ತಕ್ಕೊಬೋದು ಖಂಡಿತ ನಿಮಗೆ ಅಧಿಕಾರ ಇದೆ ಒಮ್ಮೆ ನೀವು ಆ ದಾಖಲೆಗಳನ್ನು ಪರಿಶೀಲನೆ ಮಾಡೋಕ್ಕೆ ಹೋದಾಗ ನೀವು ಆ ದಾಖಲೆಗಳನ್ನು ವಿಡಿಯೋಗ್ರಫಿ ಮಾಡಬಹುದು ಅಥವಾ ಅವುಗಳನ್ನು ನೀವು ಛಾಯಾಗ್ರಹಣ ಫೋಟೋ ಹೊಡ್ಕೊಂಡು ಬರ್ಬೋದು ಆದರೆ ನೀವು ಆ ದಾಖಲೆಗಳನ್ನು ಯಾವುದೇ ಕಾರಣಕ್ಕೂ ಏನು ಮಾಡೋ ಹಾಗಿಲ್ಲ ಡಿಸ್ಟ್ರಾಯ್ ಹಾಗಲ್ಲ ಹರಿಯೋ ಆಗಿಲ್ಲ ತಿದ್ದುಪಡಿ ಹಾಗಿಲ್ಲ ಕಿತ್ಕೊಂಡು ಬರೋ ಆಗಿಲ್ಲ ಒಂದು ತಾಸಿಗೆ ಆರಂಭದಲ್ಲಿ ಒಂದು ತಾಸು ಫ್ರೀ ಇರುತ್ತೆ ಈಗ ಉದಾಹರಣೆಗೆ ನೀವು ಅರ್ಜಿ ಹಾಕ್ತೀರಿ ಅರ್ಜಿ ಹಾಕಿದರೆ ಮೂವತ್ತು ದಿನದ ಒಳಗೆ ಅವಕಾಶ ಕೊಟ್ಟಾಗತ್ತ ಅಧಿಕಾರಿ ಇಲ್ಲ ನೀವು ಮೂವತ್ತು ದಿನ ಮೀರಿದೆ ಅವ ನೀವು ಪ್ರಥಮ ಮೇಲ್ಮನವಿ ಹಾಕ್ತೀರ ಪ್ರಥಮ ಮೇಲ್ಮನವಿ ಹಾಕಿದಾಗ ನೀವು ಸ್ಥಳ ಇವರಿಗೆ ದಾಖಲೆಗಳನ್ನ ಪರಿಶೀಲನೆ ಮಾಡೋಕ್ಕೆ ಅವಕಾಶ ಕೊಟ್ಟಾಗ ನಿಮಗೆ ಮೂರು ತಾಸು ಫ್ರೀ ಇರುತ್ತೆ ಮೂರು ತಾಸು ಫ್ರೀ ನಂತರ ನೀವು ಒಂದು ತಾಸು ಏನೋ ಅದಿದು ಮುಗಿದ ಮೇಲೆ ಮೂವತ್ತು ದಿವಸದ ಒಳಗಿದ್ದಾಗ ಮುಂದಿನ ಪ್ರತಿ ಒಂದು ಗಂಟೆಗೆ ಇಪ್ಪತ್ತು ರೂಪಾಯಿ ಅಂತ ನೀವು ಚಾರ್ಜನ್ನು ಕೊಡಬೇಕಾಗುತ್ತೆ ಅಧಿಕಾರಿಗೆ ಅದಕ್ಕೆ ಅವರು ರಸೀದಿ ಕೊಡಬೇಕು ರಸೀದಿ ಕೊಡ್ತಾರೆ ಕೊಡಬೇಕು ಕೂಡ ಇಷ್ಟು ನಿಮ್ಮ ಮಾಹಿತಿಗೆ ನಿಮ್ಮ ಸುರಕ್ಷತೆಯನ್ನು ಇಟ್ಟುಕೊಂಡು ಸಾರ್ವಜನಿಕರು ಭ್ರಷ್ಟ ಅಧಿಕಾರಗಳನ್ನು ಟ್ಯಾಕಲ್ ಮಾಡಬೇಕು ಮೊದಲೇ ನಿಮಗೆ ವಾರ್ನ್ ಮಾಡ್ತಾಯಿದ್ದೀನಿ ಭ್ರಷ್ಟ ಅಧಿಕಾರಿಗಳಿಗೆ ಅಧಿಕಾರ ಇರುತ್ತೆ ಹಣ ಇರುತ್ತೆ ಅವ್ರ ಕಡೆ ಅವ್ರ ಕಡೆಗೆ ಪೊಲೀಸ್ ಪ್ರೊಟೆಕ್ಷಿ ಪ್ರೊ ಪ್ರೊಡ್ಯೂಸ ಪೊಲೀಸ್ ಹಕ್ಕುಗಳು ಅವ್ರಿಗಿರ್ತಾವೆ ನೀವು ಒಬ್ಬ ಅಧಿಕಾರಿಯ ವಿರುದ್ಧ ಕ್ರಿಮಿನಲ್ ಮೊಕದ್ದಮೆ ಹೊಡಬೇಕಂದ್ರೆ ಸರ್ಕಾರದ ಅನುಮತಿ ತೊಗೋಬೇಕು ಆದರೆ ಅದೇ ಒಬ್ಬ ಭ್ರಷ್ಟ ನಿಮ್ಮ ವಿರುದ್ಧ ಏನಾದರೂ ಕೇಸ್ ಹಾಕ್ತಾನೆ ಅಂದರೆ ಆತನಿಗೆ ಅನುಮತಿನೇ ಬೇಕಿಲ್ಲ ಬೇಕಾದ್ರೆ ನೀವು ಪೊಲೀಸರ ಹತ್ರ ನೀವು ಹೋಗಿ ಕೇಸ್ ಹಾಕಿ ಕೊಡೋಕ್ಕೆ ಕೊಡಿ ಅವ ಹಾಕಲ್ಲ ಅವ ನಿಮ್ಮ ಅವ್ರ ಅಧಿಕಾರಿ ವಿರುದ್ಧ ಆದರೂ ಅಧಿಕಾರಿ ಕೊಟ್ಟ ತಕ್ಷಣ ನಿಮ್ಮ ವಿರುದ್ಧ ಹಾಕ್ತಾನೆ ಅವನು ಸತ್ಯಹರ್ಶಿ ಅಂದ್ರೆ ಮಹಾ ಮೊಮ್ಮಗ ನೋಡಿ ಅದಕ್ಕೆ ಹಾಗಾಗಿ ಹುಷಾರಾಗಿರಿ ಈ ಅಧಿಕಾರಿಗಳು ಏನಿದ್ರಲ್ಲ ವೆರಿ 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 ಡೇಂಜರಸ್ ನಿಮ್ಮ ಈ ಪಕ್ಕದಾಗ ಇರ್ತಾರೆ ನಿಮ್ಮ ಜೊತೆಗೆ ಇರ್ತಾರೆ ನಿಮಗೆ ಚೂರಿ ಹಾಕ್ತಾರೆ ಮಾಹಿತಿಯಕ್ಕು ಕೇಳ್ತೀರಿ ಅಂದರೆ ಸಾಕು ಮೈ ನವರಂಧ್ರಗಳು ಉರಿ ಅವ್ರಿಗೆ ಸೊ ಹಾಗಾಗಿ ನಿಮ್ಮ ಎಚ್ಚರಿಕೆ ತುಂಬ ಇಂಪಾರ್ಟೆಂಟ್ ಸುಳ್ಳು ಕೇಸು ಹಾಕೋದ್ರಲ್ಲಿ ಈ ಅದಿ ಭ್ರಷ್ಟ ಅಧಿಕಾರಿಗಳು ನಿಸೀಮರು ನೆನಪಿಟ್ಕೊಂಡು ಈ ಈ ನಿಮ್ಮ ಸೆಕ್ಯೂರಿಟಿಯನ್ನು ಇಟ್ಕೊಂಡು ನೀವು ಯುದ್ಧ ಮಾಡಿ ತಲೆಗಟ್ಟಿದೆ ಅಂತ ಬಂಡೆಗಲ್ಲ ಕಲ್ ಚಚ್ಬೇಕಾಗಿರೋದು ಬಂಡೆ ಎಲ್ಲ ಒಡೆದು ಬಿಡೋಲ್ಲ ನಿಮ್ಮ ತಲೆಗೆ ಆಯಿತಾ ಆದರೆ ಭ್ರಷ್ಟ ಛಿದ್ರಗೊಳ್ಬೇಕು ಅಂದರೆ ನೀವು ಆತನ ವಿರುದ್ಧ ವ್ಯವಸ್ಥಿತವಾದ ಕೋಟೆಯನ್ನು ಕಟ್ಟಿ ಒಳಗಿಡಬೇಕು ಏನ ಏನು ಇಡ್ತೀರಿ ನೀವೇ ವಿಚಾರ ಮಾಡಿ ಇಷ್ಟ ಹೇಳ್ತಾ ಮತ್ತೊಂದು ಹೊಸ ವಿಡಿಯೋದೊಂದಿಗೆ ನಿಮ್ಮ ಜೊತೆ ಬರ್ತೇನೆ ನಿಮ್ಮನ್ನು ಸಂಪರ್ಕಿಸ್ತೇನೆ ಅಲ್ಲಿ ತನಕ ನಮಸ್ಕಾರ